ಮೊದಲನೇದಾಗಿ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿ ಕಾರಣೀಕರತಕ್ಕಂತ ತಜ್ಞವಂತ ದಲಿತ ಸಂಘಟನೆ ಒಕ್ಕೂಟದ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಮೊದಲನೇ ಧನ್ಯವಾದ ಸಲ್ಲಿಸುತ್ತೇನೆ. ಕೋಲಾರಕ್ಕೆ ಅವಶ್ಯಕತೆ ಇರತಕ್ಕಂತ ಮೂಲಭೂತ ಸೌಕರ್ಯಗಳು ಜಾತ್ಯತೀತವಾಗಿ ಎಲ್ಲ ಕೋಮು ಏನು ವಾದಿಗಳನ್ನ ನಿರ್ಲಕ್ಷ್ಯ ಮಾಡಿ ಅತ್ಯುತ್ತಮವಾದ ಒಂದು ಆಡಳಿತ ನಡೆಸಬೇಕು. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರನ್ನೂ ಎಲ್ಲ ಜಾತಿ ಸಮುದಾಯಗಳನ್ನ ಒಗ್ಗಟ್ಟ ತಗೊಳ್ತಕ್ಕಂಥ ಒಂದು ವ್ಯಕ್ತಿ ನಮಗೆ ಬೇಕು ಅಂತೇಳಿ ಅವರ ಒಂದು ಒಕ್ಕಲಿನ ಒಂದು ಬಯಕೆ ಏನಾಗಿತ್ತು ಅದಕ್ಕೆ ಪೂರಕವಾಗಿ ಜೆ ಡಿ ಎಸ್ ಪಕ್ಷ ನನ್ನ ಅವರೆಲ್ಲರ ಒಮ್ಮತ ಅಭಿಪ್ರಾಯವಾಗಿ ನನ್ನ ಅಭ್ಯರ್ಥಿ ಘೋಷಣೆ ಮಾಡಿದರು. ಹಾಗಾಗಿ ಪ್ರತಿನಿತ್ಯ ಎಲ್ಲ ಸಮುದಾಯಗಳು ಕೂಡ ಅವರವರೇ ಸಭೆ ನಡೆಸಿ ದೊಡ್ಡ ಮಟ್ಟದ ಸಭೆ ಮಾಡಿಸಿ ನನಗೆ ಒಕ್ಕಲಿನ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ದಿವಸ ಸರಿಸುಮಾರು 15,000 ಹೆಚ್ಚು ಜನ ಕೇವಲ ಏನು ಹಿಂದುಳಿದ ವರ್ಗಗಳೇ ಒಂದು ಇಲ್ಲಿ ಭಾಗವಹಿಸಿ ನನಗೆ ಬೆಂಬಲ ಸೂಚಿಸ್ತಕ್ಕಂಥದ್ದು ಅಂತವೆಲ್ಲ ಗಮನಿಸಿದಿರಿ. ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿದೆ. ಅವರು ಮೊದಲೇ ಹೇಳಿದಾಗೆ ಹೈಕಮಾಂಡ್ ಅಂತಂದ್ಬಿಟ್ಟು ಅವ್ರ ಮೇಲೆ ಹೈಕಮಾಂಡ್ ಮೇಲೆ ಹಾಕಿದ್ರು. ಅವರಿಗೆ ಇಲ್ಲಿ ನಿಲ್ತೀನೋ ನಿಲ್ಲೋದಿಲ್ವೋ ಅಥವಾ ಇಲ್ಲಿ ಸಮೀಕ್ಷೆಯಲ್ಲಿ ಯಾವ ರೀತಿ ಬರ್ತದೋ ಅನ್ನೋದ್ರ ಬಗ್ಗೆ ಒಂದು ಭರವಸೆ ಇರಲಿಲ್ಲ. ಹಾಗಾಗಿ ಇವತ್ತಿನ ದಿವಸ ಸಮೀಕ್ಷೆಗೆ ಮಾಡಿಸಿ ಅವರಿಗೆ ಪೂರಕವಾದಂಥ ವಾತಾವರಣ ಇಲ್ಲ ಅಂತಂದ ಮೇಲೆ ಬೇರೆ ಪಕ್ಷ ಬೇರೆ ಊರಿಗೆ ಹೊರಟಿದೆ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಂತ ತೀರ್ಮಾನ. ಯಾರೇ ಪಕ್ಷ ಯಾವುದೇ ನನಗೆ ಈಗಾಗಲೇ ಹಲವಾರು ಬಾರಿ ನಿಮ್ಗೆ ಹೇಳಿದ್ದೀನಿ, ಯಾವುದೇ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆದರೂ ಕೂಡ ಇದು ಚುನಾವಣೆ ಒಂದು ಸಂದರ್ಭ ಬಂದಾಗ ಅದು ಹೋರಾಟ ಪಕ್ಷ ಮತ್ತೆ ಏನು ಮುಂದಿನ ದಿನಗಳಲ್ಲಿ ನಾವು ಗೆಲುವಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಹೊರಟಿದ್ದೀನಿ. ಅದಕ್ಕೆ ನನ್ನೆಲ್ಲ ಸ್ವಾಭಿಮಾನಿ ಒಂದು ಮತದಾರರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರೀತಿ ವಿಶ್ವಾಸ ನನಗೆ ದೊಡ್ಡ ಮಟ್ಟದ ಒಂದು ಶ್ರೀರಕ್ಷೆ. ಜೊತೆಗೆ ಏನು ಪಂಚಾಯತ್ ಯೋಜನೆಗಳು ಮತ್ತೆ ಕುಮಾರಸ್ವಾಮಿ ಅವರು ಮತ್ತೆ ಜೆ ಡಿ ಎಸ್ ಪಕ್ಷದ ಅಭೂತವರ ಒಂದು ಯೋಜನೆಗಳು ಮುಂದಿನ ದಿನಗಳಲ್ಲಿ ಒಂದು ಅಜೆಂಡಾ ಇದೆ. ಅದು ಪ್ರಣಾಳಿಕೆ, ಆ ಪ್ರಣಾಳಿಕೆ ಮತ್ತೆ ನನ್ನ ಸ್ವತಃ ಪ್ರಣಾಳಿಕೆ ಮತ್ತೆ ನನ್ನ ಸಮಾಜ ಸೇವೆಗಳನ್ನ ಮೆಚ್ಚಿ ಜನ ಇವತ್ತು ದಿವಸ ಒಲವು ತೋರಿಸ್ತಾ ಇದ್ದಾರೆ. ನನ್ನ ಬಗ್ಗೆ ಅವರೇ ಮಾಡಿದಂಥ ಸಮೀಕ್ಷೆಯಲ್ಲಿ ಕೂಡ ನನ್ನ ಬಗ್ಗೆ ಒಂದು ಅತ್ಯುತ್ತಮವಾದ ಫಲಿತಾಂಶ ಬರೋದ್ರಿಂದ ಮುಂದಿನ ದಿನಗಳಲ್ಲಿ ನನಗೆ ಗೆಲ್ಲಾಗುತ್ತೆ ಒಂದು ನಂಬಿಕೆ ನನಗಿದೆ. ಅದು ಈಗಾಗಲೇ ಸಮೀಕ್ಷೆ ಅವರೇ ಮಾಡಿದಂಥ ಸಮೀಕ್ಷೆಗಳಲ್ಲಿ ಅವರಿಗೆ ಒಂದು ಹಿನ್ನಡೆ ಕಾಣ್ತಾ ಇದೆ. ಹಾಗಾಗಿ ಅವರು ಆ ಥರ ತೀರ್ಮಾನ ತಗೊಳ್ತಾರೆ. ಇನ್ನು ಅವರೇ ಮಾಡಿರೋ ಸಮೀಕ್ಷೆ ನನಗೆ ಉತ್ತರ, ಅವರ ಸಮೀಕ್ಷೆಯಲ್ಲಿ ನನಗೆ ಉತ್ತರ ಸಿಕ್ಕಿದೆ, ನಿಮ್ಗೆ ಉತ್ತರ ಸಿಕ್ಕಿದೆ ಏನಿದೆ. ಹಾಗಾಗಿ ಮುಂದೆ ಯಾರೇ ಬಂದರೂ ಕೂಡ ಕ್ಷೇತ್ರದ ಮತದಾರರು ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲಿಸಿದರೆ ಎಲ್ಲ ರೀತಿಯ ಎಲ್ಲ ವರ್ಗ ಅವರು ಮುಖ್ಯಮಂತ್ರಿ ಅಹಿಂದ ಅಂತೇಳಿ ಈಗ ಸಭೆ ನಡೆದಿದ್ದು ಅಹಿಂದ ಸಭೆ, ದೊಡ್ಡ ಮಟ್ಟದ ಸಭೆ, ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇಲ್ಲಿ ಭಾಗವಹಿಸಿದ್ರು. ಇದೇ ಮುನ್ಸೂಚನೆ, ಮುಂದಿನ ಚುನಾವಣೆಯಲ್ಲಿ ಎಲ್ಲ ಜಾತಿ ವರ್ಗದವರು ಸಮುದಾಯದವರು ಕೂಡ ನನಗೆ ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ಜನತೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ, ಧನ್ಯವಾದ ತಿಳಿಸ್ತೀವಿ ಸರ್.